ಅದನ್ನೆಲ್ಲ ಇಲ್ಲಿ ತೋರಿ ಅಂತ ಆಮೇಲೆ ಹೊಸದಾಗಿ ಏರ್ಪೋರ್ಟ್ ಕೊಡ್ತಾರೆ, ಅದನ್ನು ತೋರಿ ತುಂಬ ಶ್ರಮ ಪಟ್ಟು ಇದನ್ನು ಮಾಡಿದ್ದಾರೆ. ಅವೆಲ್ಲದೂ ನಮ್ಮ ಜಿಲ್ಲಾ ಉದ್ಯಾನ ಕಲಾ ಸಂಘ ಇರ್ಬೋದು, ಅಗ್ರಿಕಲ್ಚರ್, ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು, ಎಲ್ಲ ಸೇರಿ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಹೇಳಿ ಕಳಿಸಿದ್ದಾರೆ. ಆಮೇಲೆ ತರಕಾರಿಗಳು, ಹಣ್ಣುಗಳು ನೋಡಿ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಅಡಿಕೆ ಮತ್ತು ತೆಂಗೆ ಜಾಸ್ತಿ ಬೆಳೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಪ್ರತಿಯೊಂದು ಪದಾರ್ಥವನ್ನು ಬೆಳೆದಿದ್ದಾರೆ. ನೋಡಿ ರುದ್ರಾಕ್ಷಿಯನ್ನು ಬೆಳೆದಿದೆ, ಇದು ಜಮ್ಮು ಕಾಶ್ಮೀರದಲ್ಲಿ ಬೆಳೆಯುತ್ತಾರೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಇಂಟ್ರೆಸ್ಟೆಡ್ ಆದಂಥ ರೈತ ಸಮುದಾಯ ಇದೆ. ಅವರೆಲ್ಲರಿಗೂ ನಾನು ಅಭಿನಂದನೆ, ಮೊದಲನೇ ಧನ್ಯವಾದಗಳನ್ನು. ಅಲ್ಲಿ ತೆಗೆಯೋದಕ್ಕೋಸ್ಕರ ನಾವು ಅಲ್ಲೇ ಸೈಂಟಿಸ್ಟ್ಗಳು ಮತ್ತು ಮೆಡಿಸಿನ್ ಅನ್ನು ತೆಗೆದಿದ್ದು. ಕೃಷಿ ಸಂಬಂಧಿತ ವಿವಿಧ ಇಲಾಖೆಗಳು ಕೂಡ ನಮಗೆ ನಮ್ಮಲ್ಲಿ ಮಳಿಗೆಗಳನ್ನು ಮಾಡ್ಕೊಂಡಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಇದು ಸಿಂಹ ಮತ್ತು ಹುಲಿ ಮತ್ತು ಸಿಂಹಧಾಮ, ಮತ್ತು ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವೆಟರ್ನರಿ ಇಲಾಖೆ ಈ ಮತ್ತು ಫಿಷರೀಸ್ ಇಲಾಖೆ, ವಿವಿಧ ಇಲಾಖೆಗಳು ನಮ್ಮ ಕೃಷಿ ಸಂಬಂಧಿತ ಇಲಾಖೆಗಳು ಅವು ಮಳಿಗೆಗಳನ್ನು ತೆರೆದುಕೊಂಡಿದ್ದಾವೆ. ಇದರ ಉದ್ದೇಶ ಇಷ್ಟೇ, ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಾಣಿಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಒಂದು ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಒಂದು ಮೃಗಾಲಯ ಪ್ರಾಧಿಕಾರದಿಂದ ಈ ಒಂದು ಮಳಿಗೆಯನ್ನು ಮತ್ತು ವಿಶೇಷವಾಗಿ ಈ ವರ್ಷ ಬಂದಿದ್ದಾರೆ. ಅವರೆಲ್ಲ ತುಂಬ ಪ್ರೋತ್ಸಾಹವನ್ನು ನಮ್ಮ ಇಲಾಖೆಯ ಪ್ರದರ್ಶನಕ್ಕೆ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅಂದರೆ ರೈತರಿಗೆ ಅವರ ಬೆಳೆದಂತಹ ಪ್ರದರ್ಶಿಕೆಗಳನ್ನು ಇಲ್ಲಿ ನಾವು ಪ್ರದರ್ಶನಕ್ಕಿಟ್ಟಿದ್ದೇವೆ, ಅದಕ್ಕೂ ಕೂಡ ಸೂಕ್ತ ಬಹುಮಾನ ಇರುತ್ತೆ. ಅದೇ ರೀತಿಯಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಈ ಸರಿ ವಿಶೇಷವಾಗಿ NRLM ಜೀವನೋಪಾಯ ಇಲಾಖೆಯಿಂದ 40ಕ್ಕೂ ಹೆಚ್ಚು ಮಳಿಗೆಗಳು ಬಂದಿದ್ದಾವೆ. ಇಲ್ಲಿ ಸ್ತ್ರೀಶಕ್ತಿ ಗುಂಪುಗಳು ಅವರು ಉತ್ಪಾದಿಸಿದಂಥ ಉತ್ಪನ್ನಗಳು ಮತ್ತು ಅದನ್ನು ಮಾರಾಟ ಕೂಡ ಇಲ್ಲಿ ಇದೆ. ಸೊ ಈ ಒಟ್ಟು ಈ ವರ್ಷ 80ಕ್ಕೂ ಹೆಚ್ಚು ಮಳಿಗೆಗಳು ಇದ್ದಾವೆ. ಇದರಲ್ಲಿ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಹನಿ ನೀರಾವರಿಗೆ ಸಂಬಂಧಪಟ್ಟಂತ ಇರ್ಬೋದು, ಈ ಎಲ್ಲ ಮಳಿಗೆಗಳು ಅತಿ ಹೆಚ್ಚು ಬಂದಿದೆ. ಅದರ ಜೊತೆಯಲ್ಲಿ ಆಹಾರ ಮೇಳ ಕೂಡ ಇದೆ. ಬಂದಿರತಕ್ಕಂಥ ಸಾರ್ವಜನಿಕರಿಗೆ ರುಚಿಯಾದಂತಹ ಆಹಾರವನ್ನು ನೀಡೋದಕ್ಕೋಸ್ಕರ ಆಹಾರ ಮೇಳವನ್ನು ಕೂಡ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಶುಲ್ಕಕ್ಕೆ ಅಂಬೇಡ್ಕರ್ ಭವನ ಎದುರುಗಡೆ
ಮಕ್ಕಳು. ಸಮೀನಾ ಇಸಾ ಅಂತ, ನಾನು ಟೈಗರ್ ಲಯನ್ ಸಫಾರಿಯಲ್ಲಿ ಶಿಕ್ಷಣ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವು ಇಲ್ಲಿ ಫಲಪುಷ್ಪ ಪ್ರದರ್ಶನ ಏನ್ ನಡೀತಾ ಇದೆ ಗಾಂಧಿ ಪಾರ್ಕಲ್ಲಿ, ಅಲ್ಲಿ ನಾವು ಒಂದು ಸ್ಟಾಲ್ ಹಾಕಿದೀವಿ. ಎಲ್ಲ ಇನ್ಫಾರ್ಮೇಶನ್ಸ್ ಆಮೇಲೆ ಅಡಾಪ್ಷನ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗತ್ತೆ. ಅಂಡ್ ತುಂಬಾ ಜನ ಬರ್ತಾ ಇದ್ದಾರೆ, ಪ್ರಾಣಿ ಪ್ರಿಯರು ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟಾಲ್ ಅನ್ನ, ಬಂದು ಅನಿಮಲ್ಸ್ ಕೂಡ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಒಳ್ಳೆ ರಿವ್ಯೂಸ್ ಇದೆ, ಆಮೇಲೆ ಒಳ್ಳೆ ವಿಸಿಟರ್ಸ್ ತುಂಬಾ ಜನ ಬರ್ತಾ ಇದ್ದಾರೆ ನೋಡಕ್ಕೆ, ತುಂಬಾ ಇನ್ಫಾರ್ಮೇಶನ್ ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನೀವು ಯಾರ್ಯಾರು ಬಂದಿಲ್ಲ ಎಲ್ಲರೂ ಬಂದು ಇದನ್ನ ಸಪೋರ್ಟ್ ಮಾಡಿ, ಕೈ ಜೋಡಿಸಿ, ವೈಲ್ಡ್ ಲೈಫ್ ಕನ್ಸರ್ವೇಶನ್ಗೆ ಹೆಲ್ಪ್ ಆಗತ್ತೆ.